ಒಂದ ನೀವು ಅರ್ಹರಾಗಿದ್ದರೆ ನಿಜಕ್ಕೂ ಕೂಡ ಕಾರ್ಮಿಕ ಕಾರ್ಡನ್ನು ಯೂಸ್ ಮಾಡಿ ನೀವು ಸಶಕ್ತರಾಗಿದ್ದು ಕೂಡ ಬೋಗಸ್ ಮಾಡಿ ಕಾರ್ಡನ್ನು ಪಡ್ಕೊಂಡಿದ್ರೆ ಅದನ್ನು ಹೆಂಗೆ ವಾಪಸ್ ತಗೋಬೇಕನ್ನು ನಮಗೆ ಗೊತ್ತು ಇಲ್ಲ ನೀವೇ ಅದನ್ನು ತಂದುಬಿಟ್ಟು ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಒಪ್ಪಿಸಿ ಅವಾಗ ನಿಮ್ಮ ಕಾರ್ಯವನ್ನು ನಾವು ಮೆಚ್ಕೋತೀವಿ ಅಸಂಘಟಿತ ಕಾರ್ಮಿಕರಿಗಾಗಿ ತಯಾರಿಸಿರುವಂಥ ಈ ಯೋಜನೆ ರೆಡಿ ಮಾಡಿರುವಂಥ ಯೋಜನೆ ಇದರ ಫಲಾನುಭವಿಗಳು ತುಂಬ ಜನ ಇದಾರೆ ಆದರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬರೀ ಫೋಕಸ್ ಕಾರ್ಡ್ಗಳು ಅದು ಕ್ಲೀನ್ ಆಗಲೇಬೇಕು ಇಲ್ಲ ನಾವು ನುಡಿದಂತೆ ನಡೆದಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಗ್ಯಾರಂಟಿ ಎಷ್ಟು ಕೊಟ್ಟಿದ್ದೀವಿ ಅಂದರೂ ಸರ್ಕಾರದ ಲೆಕ್ಕದಲ್ಲಿ ಮಾತ್ರ ಕೊಟ್ಟಿರ್ತಾರೆ ತಲುಪೋರಿಗೆ ತಲುಪಿರೋಲ್ಲ ಹೀಗಾಗಿ ಕಾರ್ಮಿಕ ಇಲಾಖೆಯಲ್ಲಿ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರೀಗ ನೀವೇ ವಾಪಸ್ಸು ಕೊಡ್ತೀರಾ ಇಲ್ಲ ವಿತ್ ಶಿಕ್ಷೆಯೊಂದಿಗೆ ನಾವೇ ಪಡ್ಕೋಬೇಕಾ ವಾಪಸ್ಸು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಬೋಗಸ್ ಕಾರ್ಡ್ದಾರರಿಗೆ ಕಾರ್ಮಿಕ ಕಾರ್ಡ್ದಾರರಿಗೆ ಹಾಗಾದ್ರೆ ಏನಿದು ಕಂಪ್ಲೀಟ್ ಡೀಟೇಲ್ ನೋಡೋಣ ಬನ್ನಿ ಹೆಚ್ಚಾದ ಬೋಗಸ್ ಕಾರ್ಡ್ಗಳಿಗೆ ಬ್ರೇಕ್ ದಿಟ್ಟ ಹೆಜ್ಜೆ ಇಟ್ಟ ಲಾಡ್ ನಕಲಿ ಕಾರ್ಡ್ದಾರರಿಗೆ ಕಾರ್ಮಿಕ ಇಲಾಖೆ ಎಚ್ಚರಿಕೆ ಒಂದು ಅಂದಾಜಿನ ಪ್ರಕಾರ ಈಗಾಗಲೇ ಏಳು ಲಕ್ಷಕ್ಕೂ ಅಧಿಕ ಬೋಗಸ್ ಕಾರ್ಡ್ಗಳನ್ನು ರಾಜ್ಯಾದ್ಯಂತ ಪತ್ತೆ ಹಚ್ಚಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಸುಮಾರು ಹನ್ನೆರಡು ಲಕ್ಷ ಕಾರ್ಮಿಕರ ನೋಂದಣಿಯಾಗಿತ್ತು ಈಗ ನೋಂದಣಿಯಾಗಿರುವ ಕಾರ್ಮಿಕರ ಸಂಖ್ಯೆ ಐವತ್ತ ಮೂರು ಲಕ್ಷದಷ್ಟಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸರಾಸರಿ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕಾರ್ಡ್ಗಳಿವೆ ಇವುಗಳಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತು ಬೋಗಸ್ ಕಾರ್ಡ್ಗಳಾಗಿವೆ ಇದಷ್ಟೇ ಅಲ್ಲದೆ ಇನ್ನೂ ಹೆಚ್ಚು ಬೋಗಸ್ ಕಾರ್ಡ್ಗಳಿದ್ದು ಇವುಗಳನ್ನು ರದ್ದು ಮಾಡಲು ಬೋಗಸ್ ಕಾರ್ಡ್ ರದ್ದು ಅಭಿಯಾನವನ್ನು ಕೈಗೊಳ್ಳಲಾಗಿದೆ ಅದಷ್ಟೇ ಅಲ್ಲದೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಒಂದು ವೇಳೆ ನಕಲಿ ಕಾರ್ಮಿಕರು ತಮ್ಮ ಕಾರ್ಮಿಕ ಕಾರ್ಡ್ಗಳನ್ನು ವಾಪಸ್ ಮಾಡಿದರೆ ನಿಜವಾದ ಫಲಾನುಭವಿಗಳು ಯಾರೆಂಬುದನ್ನು ಪತ್ತೆ ಮಾಡಲು ಸಹಾಯವಾಗುತ್ತೆ ಅದರಿಂದ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಲು ಸಾಧ್ಯವಾಗಲಿದೆ ಇದಲ್ಲದೆ ಇಲ್ಲದೇ ಇದ್ರೆ ಅನರ್ಹರೆ ಹೆಚ್ಚಿ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಮುಂದುವರಿಯುತ್ತೆ ಅದೇ ಕಾರಣಕ್ಕೆ ಇಂಥದೊಂದು ಅಭಿಯಾನವನ್ನು ಕೈಗೊಳ್ಳಲಾಗ್ತಾ ಇದೆ ಹಾಗಾದರೆ ಕಾರ್ಮಿಕ ಇಲಾಖೆಯ ಮನವಿ ಏನು ಯಾರು ಸುಳ್ಳು ದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದಿದ್ದಾರೆ ಅವರು ಸ್ವಯಂ ಪ್ರೇರಣೆಯಿಂದ ವಾಪಸ್ ಮಾಡಿ ಇದಕ್ಕೆ ಕಾರ್ಮಿಕ ಸಂಘಟನೆಗಳು ಮತ್ತು ಸಾರ್ವಜನಿಕರ ಸಹಕಾರ ನೀಡಬಹುದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರ ರೂಪಿಸಿದ ಯೋಜನೆಗಳನ್ನು ಅನರ್ಹರು ಅನರ್ಹರ ಪಾಲಾಗುವುದು ಸರಿಯಲ್ಲ ಈ ಬಗ್ಗೆ ಸ್ವತಃ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರೇ ಮನವಿ ಮಾಡಿದ್ದಾರೆ ಯಾರು ನಕಲಿ ಕಾರ್ಡ್ಗಳನ್ನು ಹೊಂದಿದ್ದೀರಿ ಅವರು ದಯವಿಟ್ಟು ವಾಪಸ್ ನೀಡಿ ಇದರಿಂದ ಅರ್ಹ ಕಾರ್ಮಿಕರಿಗೆ ಒಳಿತಾಗಲಿದೆ ಅಂತ ಅವರು ವಿನಂತಿಯನ್ನು ಮಾಡಿದ್ದಾರೆ ಹಾಗಾದರೆ ವಾಪಸ್ ನೀಡದೇ ಇದ್ರೆ ಏನಾಗುತ್ತೆ ಕ್ರಮ ಸರ್ಕಾರದ ಮನವಿಯ ಹೊರತಾಗಿ ಕೂಡ ಇನ್ನೂ ಕೂಡ ನಕಲಿ ಕಾರ್ಡ್ಗಳನ್ನು ತಮ್ಮ ಕಾರ್ಡ್ಗಳನ್ನು ಇಲಾಖೆಗೆ ವಾಪಸ್ ಮಾಡ್ತಿದ್ರೆ ಅಂಥವರನ್ನು ಪತ್ತೆ ಹಚ್ಚಲಾಗುತ್ತೆ ಇದಕ್ಕೆ ಕಾರ್ಮಿಕ ಇಲಾಖೆ ಸದಾ ಸನ್ನದ್ಧವಾಗಿದೆ ಈ ನಿಟ್ಟಿನಲ್ಲಿ ಬೋಗಸ್ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತೆ ನಕಲಿ ಕಾರ್ಮಿಕರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲಾಗುತ್ತೆ ಅನರ್ಹ ಕಾರ್ಮಿಕರಿಗೆ ಉದ್ಯೋಗ ಪ್ರಮಾಣ ಪತ್ರ ನೀಡುವ ವ್ಯಕ್ತಿ ಸಂಸ್ಥೆ ಪ್ರಾಧಿಕಾರ ಸಂಘಟನೆಗಳ ವಿರುದ್ಧವೂ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಕ್ರಿಮಿನಲ್ ಕೇಸ್ ಗಮನ ಹರಿಸಲೇಬೇಕು ಇನ್ನು ಈ ನಕಲಿ ಕಾರ್ಡ್ಗಳ ಹಾವಳಿ ಹೆಚ್ಚಾಗಿರಲು ಕಾರಣ ಏನಂತ ನೋಡಿದ್ರೆ ಮೊದಲನೆಯದು ಮಾಹಿತಿ ಕೊರತೆ ನಕಲಿ ಪಡಿತರ ಚೀಟಿ ಪಡೆದ ಪಡೆದು ಪಡಿತರ ಹಾಗೂ ಇತರ ಸೌಲಭ್ಯಗಳನ್ನು ಪಡೆಯುವ ಹಾಗೆ ನಕಲಿ ಕಾರ್ಮಿಕರು ಸಹ ಕಾರ್ಮಿಕ ಕಾರ್ಡ್ ಪಡೆದು ಮಂಡಳಿಯ ಸೌಲಭ್ಯವನ್ನು ಪಡಿತಾ ಇದ್ದಾರೆ ಅವರಿಗೆ ಸಹಕರಿಸುವ ಸಾಕಷ್ಟು ಜನರಿದ್ದಾರೆ ಇದರಿಂದ ಮುಂದೇನಾಗಲಿದೆ ಎಂಬ ಅರಿವು ಸಾಕಷ್ಟು ಜನರಿಗೆ ಇಲ್ಲದೇ ಇರಬಹುದು ಆದರೆ ಅಕ್ರಮವಾಗಿ ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರ ಮತ್ತು ಮಂಡಳಿಯನ್ನು ವಂಚಿಸುವುದು ಕಾನೂನು ಪ್ರಕಾರ ಅಪರಾಧ ಈ ಬಗ್ಗೆ ಈ ಮೋಸದ ಜಾಲದಲ್ಲಿರುವ ಎಲ್ಲರೂ ಸರಿಯಾದ ಮಾಹಿತಿ ಪಡೆದಿರುವುದು ಅತಿ ಅಗತ್ಯವಾಗಿದೆ ಈ ಕುರಿತು ಅವರಿಗೂ ಈ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನವನ್ನು ಅಭಿಯಾನದಲ್ಲಿ ನೀಡಲಾಗುತ್ತೆ ಇದಷ್ಟು ಅಷ್ಟೇ ಅಲ್ಲದೆ ಕಟ್ಟಡ ಕಾರ್ಮಿಕ ಮಂಡಳಿಯು ಹಲವಾರು ಸೌಲಭ್ಯಗಳನ್ನು ನೀಡ್ತಾ ಇದ್ದು ಇದಕ್ಕಾಗಿ ಸರ್ಕಾರ ಕೋಟ್ಯಂತರ ಹಣವನ್ನು ವಹಿಸ್ತಾ ಇದೆ ಈ ಸೌಲಭ್ಯಗಳ ಆಸೆಗೆ ಬಿದ್ದ ಜನ ಕಾರ್ಮಿಕರೆಂದು ದಾಖಲೆ ಸೃಷ್ಟಿ ಕಾರ್ಡ್ ಪಡೆಯುತ್ತಿದ್ದಾರೆ ಇದನ್ನು ತಡೆಯಲು ಇಲಾಖೆ ಏನೆಲ್ಲ ಅದನ್ನೆಲ್ಲ ಮಾಡುತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಇಲಾಖೆಗಳಲ್ಲಿ ಇಂಥ ಒಳ್ಳೆ ಕೆಲಸ ನಡೀತಾ ಇದೆ ಎಸ್ಪೆಷಲಿ ಭ್ರಷ್ಟಾಚಾರಕ್ಕೆ ಮೊದಲು ಬ್ರೇಕ್ ಹಾಕಬೇಕು ಪಿಯ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ವಿರುದ್ಧವೇ ಸಮರವನ್ನ ಸಾರಿ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಸರ್ಕಾರದಲ್ಲೇ ಭ್ರಷ್ಟಾಚಾರ ಆದರೆ ಸರ್ಕಾರದ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆದರೆ ಯಾರೂ ಸಹಿಸಲ್ಲ ರಾಜ್ಯಾದ್ಯಂತ ಇರುವಂಥ ಸಹ ಶೇಕಡಾ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೋಗಸ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಸೂಕ್ತವಾಗಿ ವಾಪಸ್ಸನ್ನು ತಂದು ಕೊಡೋ ಕೆಲಸವನ್ನು ನೀವೇ ಮಾಡಿ ಯಾರಾದರೂ ಮಾಡಿದರೆ ಇಲ್ಲಾಂದರೆ ಕ್ರಿಮಿನಲ್ ಕೇಸ್ ಕಟ್ಟಿಟ್ಟ ಬುತ್ತಿ ಸಂತೋಷ್ ಲಾಡ್ ಅವರ ಈ ಕಾರ್ಯಕ್ಕೊಂದು ಹ್ಯಾಟ್ಸಪ್ ಅನ್ನು ಹೇಳೋಣ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು